ಕುಮಾರಸ್ವಾಮಿ ಅವರಿಗೆ ಒಂದು ದೊಡ್ಡ ಮನಸ್ಸು ಮಾಡಿ, ಕುಮಾರಸ್ವಾಮಿ ಅವರು ಶಿವರಾಮೇಗೌಡರಿಗೆ ನಾವೇನು ಅನ್ಯಾಯ ಮಾಡಿಲ್ಲ, ಬರೀ 6 ತಿಂಗಳಿಗೆ ದೊಡ್ಡ ಸಾಲಗಾರರು ಮಾಡಿದ್ವಿ ಹೊರತು MP ಕಲೆಕ್ಷನ್ ಮಾಡಲಿಲ್ಲ. ನಾನೇನು ತಪ್ಪು ಮಾಡಿರಲಿಲ್ಲ 6 ತಿಂಗಳಿಗೆ ಕಿತ್ತಾಕಟ್ಟೆ ನನಗೆ. ನಾನು ಅವ್ರ ಮಗನಿಗೆ ನಿಲ್ಲಿಸ್ತೀವಿ ಅಂದರು, ಆಯಿತು ಇವ ನಾಯಕ ನಿಂತ್ಕೊಳ್ಳಿ ಅಂತ ಬಿಟ್ಟುಕೊಟ್ವಿ ಇಟ್ಟೊಂದು ಕಡೆ. ಆಗಾಯಿತು, ಈಗ ಕುಮಾರಸ್ವಾಮಿ ಅವರು ತೀರ್ಮಾನ ತಕ್ಕೊಳ್ಳಿ, ಬಟ್ ಗೆಲ್ಲುವಂಥ ಕ್ಯಾಂಡಿಡೇಟ್ ಸೆಲೆಕ್ಟ್ ಮಾಡಲಿ. ನಮ್ದೇನು ಹೇಳಿ ನಿಮ್ಮನ್ನು ಅವರೇ ಸಾಲಗಾರ ಶಿವರಾಮೇಗೌಡರಿಗೆ ಬರೀ 6 ತಿಂಗಳಿಗೆ ಕೊಟ್ಟಿತ್ತು, ದೊಡ್ಡ ಸಾಲಗಾರರು ಮಾಡಿದ್ರು ಓಡ್ರಿ ಎಲೆಕ್ಷನ್ ನಿಲ್ಲಿಸಿ ಅಂತೇಳಿ ಯಾವ್ದಾದ್ರು ಪಕ್ಷದವರು. ಕುಮಾರಸ್ವಾಮಿ ಅವರಿಗೆ ಒಂದು ದೊಡ್ಡ ಮನಸ್ಸು ಮಾಡಿ, ಕುಮಾರಸ್ವಾಮಿ ಅವರು ಶಿವರಾಮೇಗೌಡರಿಗೆ ನಾವೇನು ಅನ್ಯಾಯ ಮಾಡಿಲ್ಲ, ಬರೀ 6 ತಿಂಗಳಿಗೆ ದೊಡ್ಡ ಸಾಲಗಾರರು ಮಾಡಿದ್ವಿ ಹೊರತು MP ಕಲೆಕ್ಷನ್ ಮಾಡಲಿಲ್ಲ. ನಾನೇನು ತಪ್ಪು ಮಾಡಿರಲಿಲ್ಲ 6 ತಿಂಗಳಿಗೆ ಕಿತ್ತಾಕಟ್ಟೆ ನನಗೆ. ನಾನು ಅವ್ರ ಮಗನಿಗೆ ನಿಲ್ಲಿಸ್ತೀವಿ ಅಂದರು, ಆಯಿತು ಇವ ನಾಯಕ ನಿಂತ್ಕೊಳ್ಳಿ ಅಂತ ಬಿಟ್ಟುಕೊಟ್ರು ಇಟ್ಟೊಂದು ಕಡೆ. ಆಗಾಯಿತು, ಈಗ ಕುಮಾರಸ್ವಾಮಿ ಅವರು ತೀರ್ಮಾನ ತಕ್ಕೊಳ್ಳಿ, ಬಟ್ ಗೆಲ್ಲುವಂಥ ಕ್ಯಾಂಡಿಡೇಟ್ ಸೆಲೆಕ್ಟ್ ಮಾಡಲಿ. ನಮ್ದೇನು ಹೇಳಿ ನಿಮ್ಮನ್ನು ಅವರೇ ಸಾಲಗಾರ ಶಿವರಾಮೇಗೌಡರಿಗೆ ಬರೀ 6 ತಿಂಗಳಿಗೆ ಕೊಟ್ಟಿತ್ತು, ದೊಡ್ಡ ಸಾಲಗಾರರು ಮಾಡಿದ್ರು ಓಡ್ರಿ ಎಲೆಕ್ಷನ್ ನಿಲ್ಲಿಸಿ ಅಂತೇಳಿ ಯಾವ್ದಾದ್ರು ಪಕ್ಷದವರು. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ.